ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೋಳಲ ಬಳಿ ಬೇಡರ ಅಗ್ರಹಾರ ಶಾಲಾ ಬಾಲಕನನ್ನು ಕೊಲೆ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ ಬೇಡರ ಅಗ್ರಹಾರ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮೃತ ಬಾಲಕನ ತಾಯಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ತಮ್ಮ ಅನೈತಿಕ ಸಂಬಂಧಕ್ಕೆ ಮಹಿಳೆಯ ಮಗು ಅಡ್ಡಿಯಾಗುತ್ತದೆ ಎಂದು 6 ವರ್ಷದ ಬಾಲಕನನ್ನು ಅಮಾನುಷವಾಗಿ ಕೊಂದ ಆರೋಪಿ ಪೊಲೀಸರ ಸೆರೆಯಾಗಿದ್ದಾನೆ. ಕೊರಟಗೆರೆ ತಾಲೂಕು ಬೇಡರ ಅಗ್ರಹಾರ ಶಾಲೆಗೆ ಹೋಗಿದ್ದ 6 ವರ್ಷದ ಯಶವಂತ ಎಂಬ ವಿದ್ಯಾರ್ಥಿಯನ್ನು ಚಾಕೊಲೇಟ್ ಆಸೆ ತೋರಿಸಿ ಕರೆತಂದ ಕಲ್ಲುಬುರ್ಗಿಯ ವೀರೇಶ್ ಎಂಬಾತ ಉಸಿರು ಕಟ್ಟಿಸಿ ಸಾಯಿಸಿದ್ದನು. ವೀರೇಶ ಹಾಗೂ ಮೃತ ಮಗುವಿನ ತಾಯಿ ನೆಲಮಂಗಲದ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಇವರ ನಡುವೆ ಅನೈತಿಕ ಸಂಬಂಧ ಏರ್ಪಟ್ಟಿತ್ತು. ವೀರೇಶ ಈ ಮಹಿಳೆಯ ಜೊತೆ ಓಡಿ ಹೋಗಲು ತೀರ್ಮಾನಿಸಿದ್ದನಂತೆ. ಚಿಕ್ಕ ಮಗುವನ್ನು ಬಿಟ್ಟು ಬರೋಕಾಗೋದಿಲ್ಲ ಎಂದು ಮಹಿಳೆ ಹೇಳಿದಾಗ ಆತ ಮಗುವನ್ನು ಕೊಲ್ಲಲು ತೀರ್ಮಾನಿಸಿದ್ದಾಗಿ ಪೊಲೀಸರೆದುರು ಬಾಯಿಬಿಟ್ಟಿದ್ದಾನೆ. ಮಗುವನ್ನು ಶಾಲೆಯಿಂದ ಕರೆದೊಯ್ದು ಸಮೀಪದ ಪೊದೆಯಲ್ಲಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾಗಿ ವೀರೇಶ ತಪ್ಪೊಪ್ಪಿಕೊಂಡಿದ್ದಾನೆ. ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿರಾಜು, ಕೋಳಲ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಹಾಗೂ ಸಿಬ್ಬಂದಿ ಆರೋಪಿಯ ಬಂಧನಕ್ಕೆ ಶ್ರಮಿಸಿದ್ದರು. ಗುಬ್ಬಿ ಕ್ಷೇತ್ರದ ಎಲ್ಲಾ ಹಳ್ಳಿಗಳ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ತಾಲೂಕಿನ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಗುಬ್ಬಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಹಂತದ ಕಾಮಗಾರಿಗಳನ್ನು ತಾಲೂಕಿನ ಗೋಪಾಲಪುರ, ನೇರಳೆಕಟ್ಟೆ, ಇಸ್ಲಾಂಪುರ, ಹೊನ್ನವಳ್ಳಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಯೋಜನೆಯನ್ನು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ರಸ್ತೆಗಳನ್ನು 21 ಕಿಲೋಮೀಟರ್ನಲ್ಲಿ ಟಾರ್ ರಸ್ತೆ ಮಾಡಲಾಗುತ್ತಿದ್ದು ಗುಣಮಟ್ಟದಿಂದ ಮಾಡಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇನ್ನು ಮುಂದಿನ ಹಂತದಲ್ಲಿ ತಾಲೂಕಿನಲ್ಲಿನ ಎಲ್ಲ ರಸ್ತೆಗಳನ್ನು ಸಹ ಉತ್ತಮ ರಸ್ತೆಗಳನ್ನು ಮಾಡಲು ಮುಂದಾಗಿದ್ದು ಮುಂದಿನ ತಿಂಗಳು 18 ಕೋಟಿ ವೆಚ್ಚದಲ್ಲಿ ಗ್ರಾಮಗಳ ರಸ್ತೆಯನ್ನು ಮಾಡಲಾಗುತ್ತದೆ ಎಂದರು. ಡೆಂಗ್ಯೂ ನಿಯಂತ್ರಣಕ್ಕೆ ಪಟ್ಟಣದಲ್ಲಿ ಈಗಾಗಲೇ ಫಾಗಿಂಗ್ ಮಾಡಲಾಗುತ್ತಿದೆ. ನಾಳೆ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದು ಗ್ರಾಮ ಪಂಚಾಯತಿ ವತಿಯಲ್ಲಿಯೂ ಸಹ ಡೆಂಗ್ಯೂ ರೋಗವು ಹರಡದಂತೆ ನಿಯಂತ್ರಣ ಮಾಡಲಾಗುತ್ತದೆ ಎಂದರು. ಸುಮಾರು 9 ಕೋಟಿ ರೂಪಾಯಿ ಕಾನ್ಕ್ರೀಟ್ ಹಾಕ್ಸಿದ್ವಿ ಎಲ್ಲ ಎಸ್ಸಿ ಕಾಲೋನಿಗೆ. 9 ಕೋಟಿ ಈಗ ಆಗಿರೋದು ಪಿಡಬ್ಲ್ಯೂಡಿ ಮತ್ತೆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಎರಡು ಇಲಾಖೆಯಿಂದ ಸೇರಿ ಸುಮಾರು 9 ಕೋಟಿ ರೂಪಾಯಿದು ಕಾನ್ಕ್ರೀಟ್ ರಸ್ತೆ ಎಲ್ಲೆಲ್ಲಿ ಎಸ್ಸಿ ಕಾಲೋನಿ ಇವೆ ಅವೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಇದರಲ್ಲಿ ಅದು ಹೇಮಾವತಿ ಒಳಗೂ ಕೂಡ ನಾವು ಸುಮಾರು ಈಗಾಗಲೇ ಆಲ್ರೆಡಿ ಕೊಟ್ಟಿದ್ದೀವಿ. ಹೇಮಾವತಿಯಲ್ಲಿ ಕೂಡ ಸುಮಾರು 11 ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆ ಕಾಲೋನಿಗಳು ಎಲ್ಲೆಲ್ಲಿವೆ ಎಲ್ಲ ಕಾಲೋನಿಗಳಿಗೂ ಆಲ್ಮೋಸ್ಟ್ ಆಲ್ ಈ ಸಾರಿ. ಮತ್ತೆ ಎತ್ತಿನಗೊಳೆಯಲ್ಲೂ ಕೂಡ ಮೊನ್ನೆ ಲಾಸ್ಟ್ ಇಯರ್ ನಮ್ದು ಕೈ ಬಿಟ್ಟು ಹೋಯಿತು. ಈ ಸಾರಿ ನಾನು ಮಿನಿಸ್ಟರ್ ತವ ಮತ್ತೆ ಅವಸಲ್ಲೆಲ್ಲ ಮಾತಾಡಿ 6 ಕೋಟಿ ರೂಪಾಯಿ ಎತ್ತಿನಗೊಳೆಯಲ್ಲಿ ಕೊಡ್ತಕ್ಕಂಥದ್ದನ್ನ ತಗೊಳ್ತಕ್ಕಂಥದ್ದು ಮಾಡಿದ್ವಿ. ಅದನ್ನು ಕೂಡ ಮಾಡಿದರೆ ಮೋಸ್ಟ್ ಆಫರ್ಲಿ. ಜಿಲ್ಲಾ ಪಂಚಾಯತಿ ಸದಸ್ಯ ಜಗನ್ನಾಥ್, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಅನಸೂಯ, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಳ್ಳ ಲೋಕೇಶ್, ಸದಸ್ಯ ರೇವಣ್ಣ, ತಾಲೂಕು ಪಂಚಾಯತಿಯ ಸದಸ್ಯ ಕಲ್ಪನಾ, ಗ್ರಾಮ ಪಂಚಾಯತಿ ಸದಸ್ಯರಾದ ರೂಪಾ ಪ್ರಕಾಶ್, ಬೋರಲಿಂಗಯ್ಯ, ಮುಖಂಡರಾದ ಜುಂಜೇಗೌಡ, ಪ್ರಕಾಶ್, ಭೈರಪ್ಪ, ವೆಂಕಟೇಶ್, ರಾಮಲಿಂಗೇಗೌಡ, ಎಇಇ ರವೀಶ್ ಇನ್ನಿತರರು ಉಪಸ್ಥಿತರಿದ್ದರು. ರಾಮಾನುಜಾಚಾರ್ಯರ ಸಹಸ್ರ ಮಾನೋತ್ಸವಕ್ಕೆ ಸರ್ಕಾರ ನಿರ್ಲಕ್ಷ್ಯ ತಾಳಿದೆ ಎಂದು ವೈಷ್ಣವ ಮಹಾಸಭಾ ಆಪಾದಿಸಿ ಗುರುವಾರ ತುಮಕೂರಿನಲ್ಲಿ ಹೋರಾಟ ಹಮ್ಮಿಕೊಂಡಿದೆ. ಭಗವದ್ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವದ ಬಗ್ಗೆ ಸರ್ಕಾರ ತೋರಿರುವ ಧೋರಣೆ ವಿರುದ್ದ ಇದೇ ತಿಂಗಳ 6ರಂದು ತುಮಕೂರಿನಲ್ಲಿ ಜಿಲ್ಲಾ ವೈಷ್ಣವ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ವೈಷ್ಣವ ಮಹಾಸಭಾದ ರಾಜ್ಯ ಸಂಚಾಲಕ ಸಾಲಕಟ್ಟೆ ಶ್ರೀನಿವಾಸ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 950 ವರ್ಷಗಳ ಹಿಂದೆಯೇ ಸಂತ ರಾಮಾನುಜಾಚಾರ್ಯರು ದಲಿತರನ್ನ ಕೈಹಿಡಿದು ದೇವಸ್ಥಾನಕ್ಕೆ ಕರೆತಂದ ಮಹಾನ್ ಚೇತನರಿಗೆ 1000 ವರ್ಷದ ಸಂಭ್ರಮಾಚರಣೆಗೆ ಸಹಕಾರ ನೀಡಿ ಎಂದು ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಲಿಲ್ಲವೆಂದು ಶ್ರೀನಿವಾಸ್ ಪತ್ರಕರ್ತರಿಗೆ ವಿವರಿಸಿದರು. ರಾಮಾನುಜಾಚಾರ್ಯರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಆಚರಿಸಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಜುಲೈ 6ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸಲಾಗುವುದು ಎಂದು ಶ್ರೀನಿವಾಸ್ ಹೇಳಿದರು. ಜುಲೈ ತಿಂಗಳು ಪೂರ್ತಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಬೆಂಗಳೂರಿನಲ್ಲಿ ವೈಷ್ಣವ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದರು. ಪ್ರತಿಭಟನೆಯನ್ನು ಮಾಡಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಆಗಸ್ಟ್ 1ನೇ ವಾರದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದ
ಪ್ರತಿ ತಾಲ್ಲೂಕಿನ ಶ್ರೀವೈಷ್ಣವ ಬಂಧುಗಳು ಅಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ. ಯಾಕೆಂದರೆ ನಮಗೆ ಸಾಮೂಹಿಕವಾಗಿ ಎಲ್ಲ ಜಿಲ್ಲೆಗಳಿಂದ ಈಗ ಮಾಡ್ತಾ ಇದ್ದೀವಿ. ಈ ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಪ್ರತಿಭಟನೆ ಇದೆ. ಆಗಸ್ಟ್ ಮೊದಲನೇ ವಾರದಲ್ಲಿ ಇಡೀ ರಾಜ್ಯದ ಶ್ರೀವೈಷ್ಣವ ಬಂಧುಗಳು ಎಲ್ಲ ಸಾಮೂಹಿಕವಾಗಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ರಾಮಾನುಜಾಚಾರ್ಯರಿಗೆ ಅವರ ಜಯಂತಿಯ ದಿವಸ ಸರ್ಕಾರಿ ಗೌರವದೊಂದಿಗೆ ಸರ್ಕಾರ ಈ ಜಯಂತಿಯನ್ನು ಆಚರಿಸಬೇಕು. ಯಾಕೆಂತಂದ್ರೆ ನಾವು ಬೇರೆ ತರದಲ್ಲಿ ಕೇಳ್ತಾ ಇಲ್ಲ. ಪದ್ಮನಾಭ್, ವಕೀಲ ಎಸ್ಎಸ್ ರಘು, ಜಿಲ್ಲಾ ಸಂಘದ ಪದಾಧಿಕಾರಿ ರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಸೊಳ್ಳೆಗಳಿಂದ ರಕ್ಷಣೆ ಪಡೆದು ಡೆಂಗಿ ಹಂತದಲ್ಲಿ ಎಚ್ಚರ ವಹಿಸಿ ಎಂದು ವೈದ್ಯರು ಹೇಳಿದ್ದಾರೆ. ತುಮಕೂರಿನಲ್ಲಿ ನಗರಪಾಲಿಕೆ ನಿರ್ಮಲ್ಯ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ನಾಗರಿಕರು ದೂರಿದ್ದಾರೆ. ವಾಸಸ್ಥಳದ ಸುತ್ತ ಸೊಳ್ಳೆ ನಿಯಂತ್ರಣ ಮಾಡಿ ಸೊಳ್ಳೆ ಹೆಚ್ಚದಂತೆ ಸುರಕ್ಷಣಾ ಕ್ರಮ ತೆಗೆದುಕೊಂಡರೆ ಡೆಂಗು ತಡೆಯಲು ಸಾಧ್ಯ. ವೈರಸ್ನಿಂದ ಬರುವ ಡೆಂಗ್ಯೂಯನ್ನ ಸೊಳ್ಳೆಗಳು ಹರಡುತ್ತಿವೆ ಎಂದು ಜಿಲ್ಲಾ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ಈಶ್ವರಯ್ಯ ಹೇಳಿದರು. ಡೆಂಗ್ಯೂಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ, ಆದರೆ ಅದರಿಂದ ಉಂಟಾಗುವ ಸಮಸ್ಯೆಗಳಿಗೆ ವೈದ್ಯರಿಂದ ಸಲಹೆ ಚಿಕಿತ್ಸೆ ಪಡೆಯಬಹುದು ಎಂದರು. ಜ್ವರಪೀಡಿತರ ರಕ್ತ ಪರೀಕ್ಷೆ ಮಾಡಿ ಡೆಂಗ್ಯೂ ಬಗ್ಗೆ ಖಚಿತಪಡಿಸಲಾಗುವುದು. ಈ ಜ್ವರದಿಂದ ಪ್ಲೇಟ್ಲೈನ್ಸ್, ಬಿಪಿ ಕಡಿಮೆಯಾಗಬಹುದು, ಮೂಗು ವಸಡುಗಳಲ್ಲಿ ರಕ್ತಸ್ರಾವ ಆಗಬಹುದು. ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯಬೇಕು ಎಂದು ಡಾಕ್ಟರ್ ಈಶ್ವರಯ್ಯ ಸಲಹೆ ಮಾಡಿದರು. ತುಮಕೂರು ಆಸ್ಪತ್ರೆಯಲ್ಲಿ ಇಂತಹ ಪ್ರಕರಣದ ರೋಗಿಗಳು ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಯಾರಿಗೂ ಗಂಭೀರ ಪರಿಸ್ಥಿತಿ ಇಲ್ಲ ಎಂದರು. ಸ್ಟೋರ್ ಮಾಡ್ತಾ ಇದ್ರು ಕುಡಿಯೋ ನೀರಿಗೋಸ್ಕರ, ಮತ್ತೆ ಅದು ಸರಿಯಾಗಿ ಮುಚ್ಚಿರಲಿಲ್ಲ. ಮುಚ್ಚಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಸೊಳ್ಳೆಗಳು ಈ ಡೆಂಗು ಸೊಳ್ಳೆ ಅಂತ ಹೇಳ್ತೀವಲ್ಲ, EDCFT ಸೊಳ್ಳೆ ಅಂತ ಹೇಳ್ತಾರೆ, ಟೈಗರ್ ಮೆಸ್ಕಿಟೋ ಅಂತ ಹೇಳ್ತಾರೆ, ಅವು ಸಾಮಾನ್ಯವಾಗಿ ಹಗಲು ಹೊತ್ತು ಕಚ್ತಾವು. ಈ ಮನೆಯಲ್ಲಿ ಜಾಸ್ತಿ ಇರೋರು ಯಾರು ಅಂದ್ರೆ ಮಕ್ಕಳು ಅಥವಾ ವಯಸ್ಸಾಗಿರೋರು, ಓಡಾಡೋಕ್ಕಾಗೋದಿಲ್ವ, ವಯಸ್ಸಾಗಿರೋರು ಅವ್ರು ಕಚ್ತಾರೆ, ಅದಾಗುತ್ತೆ. ಮತ್ತೆ ಬೇರೆ ಕಡೆ ಹೋದಾಗ ಕೆಲಸ ಮಾಡಿದಾಗ ಅಲ್ಲಿ ಕಚ್ಚಬೋದು. ಈ ಸೊಳ್ಳೆಗಳು ಉತ್ಪತ್ತಿ ತಾಣ ಅಂತಂದರೆ ಆಚೆ ಮನೆಯಿಂದ ಆ ಕಡೆ ಏನಾಗುತ್ತೆ, ಈ ಬಾಟ್ಲುಗಳು, ಟೈರು, ಟ್ಯೂಬ್ಸು, ತೆಂಗಿನ ಚಿಪ್ಗಳು ಅಲ್ಲೆಲ್ಲ ಮಳೆ ಬಂದಾಗ ನೀರು ಕಲೆಕ್ಟ್ ಆಗುತ್ತೆ. ನೀರು ಕಲೆಕ್ಟ್ ಆದಾಗ ಅದು ಸನ್ಲೈಟ್ಗೆ ಎವಾಪರೇಟ್ ಆಗಬೇಕಲ್ಲ, ಒಂದು ವಾರ ಇರುತ್ತೆ ಅಂದ್ಕೊಳ್ಳಿ. ಒಂದು ವಾರ ಇಟ್ಟಾಗ ಈ ಸೊಳ್ಳೆಗಳು ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟಾಗ ಅವು ಲಾರ್ವ ಅಂತ ಹೇಳ್ತಾವೆ, ಲಾರ್ವ ಆಗ್ಬಿಟ್ಟು ಆಮೇಲೆ ದೊಡ್ಡವಾಗ್ತವೆ. ಅವು ಡಯಾಬಿಟಿಸ್ ಕಚ್ಚಿದಾಗ ಅವು ಬೇರೆ ಡೆಂಗು ಜ್ವರ ಅಂತ ಹೇಳ್ತೀವಲ್ಲ, ಇದು ವೈರಸ್ಸಿಂದ ಬರೋದು. ಆ್ಯಕ್ಚುಲ್ ಆಗಿ ವೈರಸ್ಸಿಂದ ಬರೋದು, ಹರಡೋದು ಸೊಳ್ಳೆಯಿಂದ, ಟೈಗರ್ ಮೆಸ್ಕಿಟೋ ಅಂತ ಹೇಳ್ತಾರೆ, ಅದರಿಂದ ಹರಡುತ್ತೆ. ಸೊ ಅದರಿಂದ ನಾವು ಜ್ವರ ಬರುತ್ತೆ, ಯಾವುದೇ ವ್ಯಕ್ತಿಗೆ ತೀವ್ರತನದ ಜ್ವರ, ತಲೆನೋವು, ವಾಂತಿ ಆಗ್ಬೋದು, ಗಂಟಲು ಬರ್ಬೋದು, ಚಳಿ ನಡುಕ ಎಲ್ಲ ಬರುತ್ತಲ್ಲ, ಅವರು ಜ್ವರ ಅಂತ ಹೇಳ್ಬಿಟ್ಟು ಬರ್ತಾರೆ. ನಾವು ಏನು ಮಾಡ್ತಾರೆ, ಇದು ವೈರಸ್ಸಿಂದ ಇರೋದ್ರಿಂದ ಇದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇಲ್ಲ. ಸೊ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ, ಅದು ಕನ್ಫರ್ಮ್ ಮಾಡಬೇಕಾದ್ರೆ ನಾವು ಒಂದು ರಕ್ತ ಪರೀಕ್ಷೆ ಮಾಡ್ತೀವಿ. ರಕ್ತ ಪರೀಕ್ಷೆ ಮಾಡಿದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, ಅದನ್ನ ನೋಡ್ತೀವಿ. ಅಥವಾ ಪ್ಲಾಟ್ಲೆಟ್ ಕೌಂಟ್ ಅಂತಲೂ ಒಂದು ಕಡಿಮೆ ಆಗ್ಬೋದು. ಆಮೇಲೆ BP ಅಂತ ಹೇಳ್ತೀವಿ, BPನೂ ಕಡಿಮೆ ಆಗುತ್ತೆ. ಈ ಡೆಂಗು ಜ್ವರದಲ್ಲಿ 3 ಸ್ಟೇಜಸ್ ಇದೆ. ಒಂದು, ಮೊದಲನೇದು ಡೆಂಗು ಫೀವರ್ ಅಂತ ಹೇಳ್ತೀವಿ, ಇದು 90% ಬರೀ ಡೆಂಗು ಜ್ವರ ಬರುತ್ತೆ. ಅಂದರೆ ಈ ಜ್ವರ ಬಂದ್ಬಿಟ್ಟು 3-4 ದಿವಸ ಇದ್ದು ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ಮತ್ತು ಈ ಮೈಕೈ ನೋವು, ತಲೆನೋವು ಬಂದಾಗ ಅಥವಾ ಫ್ಲೂಯಿಡ್ಸ್ಗೆ ಏನಾದರೂ ಬೇಕಾದ್ರೆ ಅವ್ನು ನೀರು ಜಾಸ್ತಿ ತೊಗೋಬೇಕಾಗ ಈ ಟೈಮಲ್ಲಿ, ಅದು ಕೊಟ್ಬಿಟ್ರೆ ಸರಿಯಾಗುತ್ತೆ. 90% ರಿಕವರ್ ಆಗುತ್ತೆ, 90-95% ರಿಕವರ್ ಆಗ್ತಾರೆ. ಇನ್ನು 5% ಜನಗಳಿದ್ದಾರೆ, ಅವ್ರಿಗೆ ಏನಾಗುತ್ತೆ, ಡೆಂಗು ಹೆಮರೇಜಿಕ್ ಫೀವರ್ ಅಂತ, ಅಂದರೆ ಬ್ಲೀಡಿಂಗ್ ಆಗುತ್ತೆ ಅವ್ರಿಗೆ. ಸೊ ಹಲ್ಲಲ್ಲಿ, ಮೂಗಲ್ಲಿ ಎಪಿಸ್ಟಾಕ್ಸ್ ಅಂತ ಹೇಳ್ತಾರೆ, ಹಲ್ಲು ತಿಕ್ಕಬೇಕಾದ್ರೆ ಬ್ಲೀಡಿಂಗ್ ಆಗ್ಬೋದು. ಈ ಕಕ್ಕಸಲ್ಲಿ ಕೆಂಪು ಥರ, ಕಪ್ಪು, ಮೆಲಿನಾ ಅಂತ ಹೇಳ್ತಾರೆ, ಆ ಥರ ಆದರೆ ಡೆಂಗು ಬ್ಲೀಡಿಂಗ್ ಅಂತ, ಡೆಂಗು ಫೀವರ್ ಬ್ಲೀಡಿಂಗ್ ಅಂತ. ಇದು ಸೆಕೆಂಡ್ ಸ್ಟೇಜ್. ಇನ್ನೊಂದೇನೆ, ಡೆಂಗು ಹೆಮರೇಜಿಕ್ ಶಾಕ್ ಸಿಂಡ್ರೋಮ್ ಅಂತ. ಸೊ ಇದರಲ್ಲಿ ಶಾಕ್ ಹೋಗ್ಬಿಡ್ತಾರೆ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಫೇಲ್ಯೂರ್ ಅಂತ, ಅಂದರೆ ವಿವಿಧ ಅಂಗಾಂಗಗಳು ಇರ್ತಾವೆ ಅವೆಲ್ಲ ಫೇಲ್ಯೂರ್ ಆಗಿಬಿಟ್ಟು ಅವ್ರಿಗೆ ಶಾಕ್ ಅಂತ ಹೇಳ್ತಾರೆ. ಅದಕ್ಕೆ 1-2% ಆಗ್ಬೋದು. ನಮ್ಮಲ್ಲಿ ಏನಾದ್ರು ಡೆಂಗು ಜ್ವರ ಬಂದಾಗ ನಾವು ಸರಿಯಾದ ಚಿಕಿತ್ಸೆ ತಗೋಬೇಕಂದ್ರೆ ವೈದ್ಯರಿಗೆ ತೋರಿಸ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕನಾದ ಚಿಕಿತ್ಸೆ ಏನು, ನೋವಿಗೆ ಪ್ಯಾರಾಸಿಟಮಾಲ್ ಮಾತ್ರೆ ತೊಗೋಬೇಕಾಗುತ್ತೆ. ಆಮೇಲೆ ಫ್ಲೂಯಿಡ್ಸು, ಜಾಸ್ತಿ ನೀರಿನ ಅಂಶ, ದ್ರವ ಆಹಾರ ತೊಗೋಬೇಕಾಗುತ್ತೆ, ಎಳ್ನೀರು ಇರ್ಬೋದು. ಈಗೇನು ಜನಗಳಿಗೆ ಎಲ್ಲರೂ ಅವೇರ್ನೆಸ್ ಬಂದಿದೆ, ಪರಂಗಿ ಹಣ್ಣು ತಿಂತಾರೆ, ಪರಂಗಿ ಎಲೆಯನ್ನು ಜ್ಯೂಸ್ ಥರ ಮಾಡಿ ಕುಡಿತಾರೆ, ಆ ಕಿವಿ ಫ್ರೂಟೆಲ್ಲ ಅವರೇ ತಂದು ತಿಂತಾ ಇದ್ದಾರೆ, ಅವರೇನೆ ಅವರು ಮೂಡಿದೆ. ಬಟ್ ಏನಾಗಿದೆ, ನಮ್ಮಲ್ಲಿ ಸೊಳ್ಳೆ ಕಡಿದಿನ ಹೇಗೆ ನಾವು ರಕ್ಷಿಸಿಕೊಳ್ಬೇಕು ಅದು ಗೊತ್ತಿಲ್ಲ. ತುಮಕೂರಿನಲ್ಲಿ ಡೆಂಗ್ಯೂ ಹರಡಲು ನಗರಪಾಲಿಕೆ ನಿರ್ಲಕ್ಷ್ಯವೇ ಕಾರಣ. ಸ್ಮಾರ್ಟ್ ತುಮಕೂರು ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೂ ಪಾಲಿಕೆ ಆಡಳಿತದವರು ನಗರದಲ್ಲಿ ಸ್ವಚ್ಛತೆ ಕಾಪಾಡಿಲ್ಲ, ಚರಂಡಿಗಳ ಕ್ಲೀನ್ ಮಾಡಿಲ್ಲ, ಹೀಗಾಗಿ ಸೊಳ್ಳೆ ಹೆಚ್ಚಿ ರೋಗ ಹರಡುತ್ತಿದೆ ಎಂದು ಆಟೋ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಆಗಿದೆ. ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಕಾರಣ ಏನು ಅಂತಂದರೆ, ತುಮಕೂರು ನಗರದಲ್ಲಿ ಗಬ್ಬೆತ್ತಿನ ಆಗ್ತಿದ್ದಾವೆ ಚರಂಡಿಗಳೆಲ್ಲ.
ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಇಬ್ಬರು ಮೂರು ಜನ ಇವತ್ತು ಡೆಂಗ್ಯೂಯಿಂದ ಚಿಕನ್ ಗುಂಜಿಯಿಂದ ಇವತ್ತು ಜನ ಹಾಸ್ಪಿಟ್ಲಿಗೆ ನರಳಾಂತ ಪರಿಸ್ಥಿತಿ ಆಗಿದೆ. ಇದನ್ನೆಲ್ಲ ಕೂತು ಕಣ್ಮುಚ್ಕೊಂಡು ಕೂತೈತೆ ನಗರಸಭೆ ಮಹಾನಗರ ಪಾಲಿಕೆ. ಯಾವುದೇ ಕ್ರಮ ತಗೊಂಡು ಸಂಪೂರ್ಣ ವಿಫಲ ಆಗಿದೆ. ಆರೋಗ್ಯ ಇಲಾಖೆ ಮಾತ್ರ ಸುದ್ದಿ ಮಾಡ್ತಿದ್ದೆ, ನಾವು ಡೆಂಗ್ಯೂ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ, ಅದ್ರ ಬಗ್ಗೆ ಇದು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಕ್ರಮ ತಗೊತಾ ಇಲ್ಲ. ಇವತ್ತು ಮಹಾನಗರ ಪಾಲಿಕೆ ಮತ್ತು ಶಾಸಕರು ಸಂಸದರು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದರಿಂದ ದಯವಿಟ್ಟು ನಾವು ಈ ಮೂಲಕ ಮನವಿ ಮಾಡ್ಕೊಳ್ಳೋದಂದ್ರೆ ಮಹಾನಗರ ಪಾಲಿಕೆ ಇರ್ಬೋದು, ಸಚಿವರು ಇರ್ಬೋದು, ಶಾಸಕರು ಇರ್ಬೋದು ಮತ್ತು ಇವೆಲ್ಲರನ್ನು ದಯವಿಟ್ಟು ಚರಂಡಿ ಕ್ಲೀನ್ ಮಾಡಿಸಿ ಈ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಯಾರೋ ಅಧಿಕಾರಿ ಬಂದಿರೋ ಅಂತ ಹೇಳ್ಬಿಟ್ಟು ಮಹಾನಗರ ಪಾಲಿಕೆ ಮತ್ತು ಐ ಬಿ ಹೋಗೋ ರೋಡ್ ಮಾತ್ರ ಇವತ್ತು ಕ್ಲೀನ್ ಮಾಡಿಬಿಟ್ಟು ಯಾರೋ ಪೌಡರ್ ಹಾಕಿದ್ದಾರೆ. ಪ್ರತಿ ದಿವಸ ಯಾಕೆ ಈ ಥರ ಮಾಡಲ್ಲ, ಇದು ಒಂಥರ ಬೂಟಾಟಿಕೆ ನಾಟಕ ಮಾಡ್ತಿದ್ದಾರೆ ಮಹಾನಗರ ಪಾಲಿಕೆಯವರು. ಇದನ್ನು ದಯವಿಟ್ಟು ನಾವು ಖಂಡಿಸ್ತೀವಿ. ದಯವಿಟ್ಟು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟರು ಎಲ್ಲ ರಸ್ತೆ ಚರಂಡಿನ ಕ್ಲೀನ್ ಮಾಡಲಿ, ಎಲ್ಲ ಕಡೆ ಇದನ್ನ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ. ರಸ್ತೆ ಬದಿ ಕಸದ ರಾಶಿ ತುಂಬಿದೆ, ಚರಂಡಿಗಳು ಕೊಳೆತು ನಾರುತ್ತಿವೆ. ನಗರ ಪಾಲಿಕೆ ಸದಸ್ಯರಾಗಲಿ ಅಧಿಕಾರಿಗಳಾಗಲಿ ಸ್ವಚ್ಛತೆಗೆ ಗಮನ ಹರಿಸಿಲ್ಲ ಎಂದು ಮಹಿಳೆಯೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದರು. ಯಾವ ರಸ್ತೆಯ ಸ್ವಚ್ಛತೆಗೆ ಗಮನ ಹರಿಸದ ನಗರ ಪಾಲಿಕೆ ಅಧಿಕಾರಿಗಳು ರೈಲ್ವೆ ನಿಲ್ದಾಣದ ರಸ್ತೆ ಸ್ವಚ್ಛ ಮಾಡಿ ಸೊಳ್ಳೆ ನಿಯಂತ್ರಣ ಪೌಡರ್ ಹಾಕಿದ್ದೀರಾ? ಯಾಕೆಂದರೆ ಐಎಎಸ್ ಅಧಿಕಾರಿಯೊಬ್ಬರು ಪ್ರವಾಸಿ ಮಂದಿರಕ್ಕೆ ಬರುವ ಕಾರಣಕ್ಕೆ ಸ್ವಚ್ಛ ಮಾಡಿದ್ದೀರಾ ಎಂದು ಹೇಳಿದರು. ನಗರ ಪಾಲಿಕೆ ಈಗಲಾದರೂ ಎಚ್ಚೆತ್ತುಕೊಂಡು ನಗರ ಸ್ವಚ್ಛತೆಗೆ ಗಮನ ಹರಿಸಲು ಒತ್ತಾಯಿಸಿದರು. ಕುಣಿಗಲ್ ತಾಲೂಕು ಕಗ್ಗೆರೆ ಬಳಿ ಹೇಮಾವತಿ ನಾಲಾ ಸೇತುವೆ ಕಾಮಗಾರಿಯನ್ನು ಶಾಸಕ ಡಿ ನಾಗರಾಜಯ್ಯ ಪರಿಶೀಲಿಸಿದರು. ತಾಲೂಕಿನ ಇತಿಹಾಸ ಪ್ರಸಿದ್ಧ ಯಾತ್ರಾಸ್ಥಳ ಕಗ್ಗೆರೆ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಲು ಇರುವ ರಸ್ತೆ ಅಭಿವೃದ್ಧಿಗೊಳಿಸುವ ಜೊತೆಯಲ್ಲಿ ಅಮೃತೂರು ಮಾರ್ಗದಿಂದ ಬರುವ ರಸ್ತೆಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಿ ಎಂದು ಶಾಸಕ ಡಿ ನಾಗರಾಜಯ್ಯ ಹೇಮಾವತಿ ನಾಲಾ ವಲಯದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಗ್ಗೆರೆ ಸಮೀಪ ನಾಗಿನಿ ನದಿಗೆ ಹೇಮಾವತಿ ನಾಲಾ ವಲಯದ ಯೋಜನೆ ಅಡಿ ನಿರ್ಮಿಸಲಾಗುತ್ತಿರುವ 1 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿ ಪರಿಶೀಲಿಸಿ. ಈ ಸೇತುವೆಗೆ ಅಮೃತೂರು ಭಾಗದಿಂದ ಬರುವ 1 ಕಿಲೋಮೀಟರ್ ರಸ್ತೆ ಅಗಲೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಲು ಮತ್ತು ಕಗ್ಗೆರೆ ಮುಖ್ಯ ರಸ್ತೆಯಿಂದ ಸೇತುವೆವರೆಗಿನ ರಸ್ತೆ ಅಭಿವೃದ್ಧಿ ಅಗಲೀಕರಣಕ್ಕೆ ಪೂರಕ ಕ್ರಿಯಾ ಯೋಜನೆ ಸಿದ್ದಪಡಿಸಿ ಶೀಘ್ರದಲ್ಲೇ ರಸ್ತೆ ಅಭಿವೃದ್ಧಿ ಮಾಡುವ ನಿಟ್ಟನಲ್ಲಿ ಬರುವ ಸಾಧಕ ಬಾಧಕಗಳ ಬಗ್ಗೆ ನಾಲಾ ವಲಯದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಹೇಮಾವತಿ ನಾಲಾ ವಲಯದ ತುಮಕೂರು ವಿಭಾಗದ ಪ್ರಭಾರಿ ಮುಖ್ಯ ಅಭಿಯಂತರ ಶಿವಕುಮಾರ್ ಪ್ರಸ್ತುತ ಸಾಲಿನಲ್ಲಿ 50 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಮಂಜೂರಾಗಿದೆ. ಆದರೆ ಒಟ್ಟಾರೆ 1 ಕಿಲೋಮೀಟರ್ ವರೆಗೂ ಹೆಚ್ಚಿನ ಉದ್ದ ರಸ್ತೆ ಅಭಿವೃದ್ಧಿಗೊಳಿಸಿ ಅಗಲೀಕರಣ ಮಾಡಲು ಅನುದಾನದ ಕೊರತೆ ಎದುರಾಗಲಿದೆ. ನಾಲಾ ವಲಯದ ಯೋಜನೆಯ ರಸ್ತೆ ಅಭಿವೃದ್ಧಿಯಲ್ಲಿ ಡಾಂಬರು ಹಾಕಲು ಅನುದಾನ ಇಲ್ಲ ಎಂಬ ಅಂಶ ಮುಂದಿಟ್ಟಿದ್ದರು. ರಸ್ತೆ ಅಭಿವೃದ್ಧಿಗೆ ಬೇಕಾಗಿರುವ ಹೆಚ್ಚುವರಿ ಅನುದಾನಕ್ಕೆ ಇರುವ 50 ಲಕ್ಷ ರೂಪಾಯಿ ವೆಚ್ಚಕ್ಕೆ ಯೋಜನೆ ಸಿದ್ದಪಡಿಸಿ ಉಳಿಕೆ ಕಾಮಗಾರಿಯನ್ನು ತಮ್ಮ ಬೇರೆ ಅನುದಾನ ವೆಚ್ಚ ಮಾಡಿ ರಸ್ತೆ ಸಂಪೂರ್ಣ ಅಭಿವೃದ್ಧಿಗೊಳಿಸಿ ಡಾಂಬರು ಹಾಕಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು. ನಾಲಾ ವಲಯದ ಯಡಿಯೂರು ವಿಭಾಗದ ಎಇಇ ಶಿವಕುಮಾರ್ ಸದರಿ ಕಾಮಗಾರಿಗೆ 1 ದಿನದೊಳಗೆ ಕ್ರಿಯಾಯೋಜನೆ ಸಿದ್ದಪಡಿಸಿ ಅನುಮೋದನೆಗೆ ಕಳಿಸಲಾಗುವುದು ಎಂದರು. ಸಿಎ ಶಿವಕುಮಾರ್ ತಮ್ಮ ವ್ಯಾಪ್ತಿಯೊಳಗಿನ ಕಾಮಗಾರಿ ಕೈಗೊಳ್ಳಲು ಸಾಧ್ಯವಿದ್ದರೆ 2 ದಿನದೊಳಗೆ ಅಗತ್ಯ ಪ್ರಕ್ರಿಯೆ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಕೆಲ ರೈತರು ಕಾಮಗಾರಿ ಮಾಡಲು ತೋಟದ ಪಕ್ಕದಲ್ಲಿ ಕಂದಕ ನಿರ್ಮಿಸಿದ್ದಾರೆಂದು ಶಾಸಕರ ಬಳಿ ಅಳಲು ತೋಡಿಕೊಂಡರು. ಇದಕ್ಕೆ ಪ್ರತಿಕ್ರಿಯೆ ನೀಡಲು ಅಧಿಕಾರಿಗಳು ರೈತರೇ ನಾಲೆಯ ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆ ಎಂದು ಹೇಳಿದರು. ರೈತರಿಗೆ ತೊಂದರೆ ಆಗದಂತೆ ಕಾಮಗಾರಿ ನಿರ್ವಹಣೆ ಮಾಡಿಕೊಂಡು ಹೋಗುವಂತೆ ಸೂಚನೆ ನೀಡಿದ ಶಾಸಕರು ಕಗ್ಗೆರೆ ಸುತ್ತಮುತ್ತಲ ಗ್ರಾಮಗಳಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಕಗ್ಗೆರೆಯ ಸಮೀಪವೇ ಸಣ್ಣ ನೀರಾವರಿ ಇಲಾಖೆಯ ಅನುದಾನದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದ್ದು ಶೀಘ್ರದಲ್ಲೇ ಕಾಮಗಾರಿ ಚಾಲನೆ ನೀಡಲಾಗುವುದು ಎಂದರು. ಈಗ ಇಲ್ಲಿ ಎಂಬ್ಯಾಕ್ಮೆಂಟ್ ಆಸ್ಪತ್ರೆ ಹಾಕಿ ಮಾಡೋದ್ರಿಂದ ನಮಗೆ ಎಂಬ್ಯಾಕ್ಮೆಂಟ್ ಮಾಡುವಂಥದಕ್ಕೆ ಹಣದ ಕೊರತೆ ಇರೋದ್ರಿಂದ ಅದಕ್ಕೆ ಈಗ 1200 ಮೀಟ್ರ್ ಏನು ಜಲ್ಲಿಗೆ ಅಂತ ಇದೆಯೋ ಈಗೇನು 1200 ಮೀಟ್ರ್ ಜಲ್ಲಿ ಇದೆಯೋ ಯಾವ್ದಾರ ಒಂದು ಸೈಡ್ನಲ್ಲಿ ಇನ್ನು ಎಂಬ್ಯಾಕ್ಮೆಂಟ್ ಹಾಕುವಂಥದ್ದು ಅಥವಾ ಜಲ್ಲಿ ಹಾಕುವಂಥದ್ದು ಅಥವಾ ಶೋಲ್ಡ್ರದ್ದು ಅವೆಲ್ಲ ಇನ್ಕ್ಲೂಡ್ ಆಗಿರ್ತವೆ. ಅಡಿಷನಲ್ ಆಗಿ ಒಂದು ಸ್ವಲ್ಪ ಎಂಬ್ಯಾಕ್ಮೆಂಟ್ ಹಾಕ್ಬೇಕಾಗ್ತದೆ. ಜಲ್ಲಿ ಲೆಂತನ್ನು ಕಮ್ಮಿ ಮಾಡಿಕೊಂಡು ಎಂಬ್ಯಾಕ್ಮೆಂಟನ್ನು ಹಾಕೊಂಡು ಜಲ್ಲಿ ಹಾಕೋದ್ರಲ್ಲಿ ನೀವು ಡೈರೆಕ್ಷನ್ಸ್ ನಿಮ್ಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಟ್ಟಿರುವೆ ಇದನ್ನು ಕ್ಲೋಸ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ತಮ್ಮ ಲೆಟರ್ ಮೇಲೆ ಈ ರೀತಿ ಹೇಳಿದ್ದಾರೆ, ಬೇರೆ ಸ್ಕೀಮ್ ಅಲ್ಲಿ ಮಾಡ್ಕೊಡ್ತಾರೆ, ನಮ್ಗೆ ಎಂಬ್ಯಾಕ್ಮೆಂಟ್ ಈಗ ಇಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಡಿಸೈನ್. ನಾಲಾ ವಲಯದ ಇಇ ವಿಜಯ್ ಕುಮಾರ್ ಶಿವಣ್ಣ ಸ್ವಾಮಿ ಕೃಷ್ಣೇಗೌಡ ಇತರರು ಇದ್ದರು.
ಲಂಚ ತಡೆಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕೆಂಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ಉರುಳು ಸಭೆ ಮಾಡಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಎನ್ಆರ್ಇಜಿ ಯೋಜನೆ ಅಡಿಯಲ್ಲಿ ನಡೆಯುವ ಕಾಮಗಾರಿಗಳಲ್ಲಿ ಲಂಚ ಹಾಗೂ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಕೆಂಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಉರುಳು ಸಭೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದ ಎಂ ನಾಗರಾಜು ನೆಹರು ವೃತ್ತದಿಂದ ಅರೆಬೆತ್ತಲೆ ಉರುಳು ಸಭೆ ಪ್ರತಿಭಟನೆಯ ನಂತರ ಮಾತನಾಡಿ, ಎನ್ಆರ್ಇಜಿ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ಅವ್ಯಾಹತವಾಗಿ ನಡೆಯುತ್ತಿರುವುದರ ವಿರುದ್ದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಕೆಂಕೆರೆ ಗ್ರಾಮ ಪಂಚಾಯಿತಿ 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ 8 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ 20,000 ಕಾಮಗಾರಿ ಕೈಗೊಳ್ಳಲು ಸೂಚಿಸಿ ಕಾಮಗಾರಿ ಪೂರ್ಣ ಮುಗಿದಿದ್ದು ಬಿಲ್ಲಿನ ಹಣ ನೀಡುವಾಗ ಪ್ರತಿ ಸದಸ್ಯರಿಂದ ಮೇಲಧಿಕಾರಿಗಳಿಗೆ ಲಂಚ ನೀಡಬೇಕು ಎಂದು 6,000 ರೂಪಾಯಿ ಕಮಿಷನ್ ಹಿಡಿದುಕೊಂಡು ಹಣ ನೀಡಿದ್ದಾರೆ ಎಂದು ಆರೋಪಿಸಿದರು. ಇದನ್ನು ಪ್ರಶ್ನಿಸಿದ್ದಕ್ಕೆ ಮೇಲಧಿಕಾರಿಗಳಿಗೆ ಲಂಚ ನೀಡಬೇಕು ಎಂಬ ಹಾರಿಕೆ ನೀಡುತ್ತಾರೆ, ಇದಕ್ಕೆ ಬೇಸತ್ತು ಕಮಿಷನ್ ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿ ಅರೆಬೆತ್ತಲೆ ಸೇವೆ ಮಾಡುತ್ತಿರುವುದಾಗಿ ಹೇಳಿದರು. ನಡೆದಿರತಕ್ಕಂಥ ಎನ್ಆರ್ಇಜಿ ವರ್ಗಿನ ಅವ್ಯವಹಾರ ಬಗ್ಗೆ ನಾವು ಸಾಕಷ್ಟು ಬಾರಿ ಇಒರವರಿಗೆ ಮತ್ತೆ ಪಿಡಿಒರಿಗೆ ಸಿಎಸ್ ಅವರಿಗೆ ಪ್ರತಿಯೊಬ್ಬರಿಗೂ ಗಮನಕ್ಕೆ ತಂದರೂ ಕೂಡ ಈಡಾಗಾಯಿತು ಕೂಡ ನಮ್ದು ಯಾವುದೇ ಸಮಸ್ಯೆ ಬಗೆಹರಿಸಲಿಲ್ಲ. ಆದರೆ ಇವತ್ತೇನು ತಾಲೂಕು ಗ್ರಾಮ ಪಂಚಾಯತಿಗಳಿದ್ದಾವೆ, ಕೇವಲ 3 ಜನ 4 ಜನ ಏನು ಪಂಚಾಯತಿ ಅಧ್ಯಕ್ಷರು ಇಲ್ಲ ಉಪಾಧ್ಯಕ್ಷರು ಇಲ್ಲ ಅವ್ರ ಗಂಡನು ಯಾರೋ ಅಧಿಕಾರ ನಡೆಸ್ತಾ ಇರತಕ್ಕಂಥ ಪಂಚಾಯತಿಗಳಿವತ್ತು ಯಾವುದೇ ಜನಪ್ರತಿನಿಧಿಗಳು ಯಾವುದೂ ಅಧಿಕಾರ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕಾದಂಗೆ ಬಿಲ್ ಮಾಡ್ಕೊಳ್ತಕ್ಕಂಥದ್ದು ಅವ್ರಿಗಾಗಿ ಸೈನ್ ಹಾಕ್ಕೊಂಡು ಮಾಡ್ತಕ್ಕಂಥ ಬದುಕನ್ನು ಮಾಡ್ತಾ ಇದ್ದಾರೆ. ಪ್ರತಿ ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯ ಬಂದವರಿಗೆಲ್ಲರಿಗೂ ಕೂಡ ಸಮಾನ ಹಕ್ಕು ಇದೆ ಅಂತ ಯಾರೂ ತಿಳಿದಿಲ್ಲ. ಇದನ್ನ ಸರಿಪಡಿಸ್ಬೇಕು. ಆಮೇಲೆ ಏನು ಇವತ್ತು ತಾಲೂಕು ನಿರ್ವಹಣಾಧಿಕಾರಿ ಇದ್ದಾರೆ ಪ್ರತಿ ಪಂಚಾಯತಿಗೂ. ಸ್ಥಳಕ್ಕೆ ಗ್ರೇಡ್ 2 ತಹಶೀಲ್ದಾರ್ ಚಂದ್ರಕುಮಾರ್ ಆಗಮಿಸಿ ಮನವಿ ಪತ್ರವನ್ನು ಸ್ವೀಕರಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ತಿಮ್ಲಾಪುರ ಶಂಕರಪ್ಪ, ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಂಕೆರೆ ಸತೀಶ್, ತಿಮ್ಮನಹಳ್ಳಿ ಲೋಕೇಶ್, ಮಲ್ಲಿಕಾರ್ಜುನಯ್ಯ, ಮೊಹಮ್ಮದ್ ಸಜ್ಜಾದ್, ಲೋಕೇಶ್, ಉಮಾಶಂಕರ್ ಮತ್ತಿತರರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಡೆಂಗಿ ಭೀತಿ ಶುರುವಾಗಿದೆ. ಜ್ವರ ಪೀಡಿತರು ಆಸ್ಪತ್ರೆಗಳಲ್ಲಿ ತುಂಬಿ ಹೋಗಿದ್ದಾರೆ. ಸೊಳ್ಳೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಚಿಕನ್ಗುನ್ಯಾ, ಡೆಂಗ್ಯೂ ಜ್ವರ ವ್ಯಾಪಕವಾಗಿದೆ. ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಜ್ವರದ ಲಕ್ಷಣದಿಂದ ರೋಗಿಗಳು ತುಂಬಿ ಹೋಗಿದ್ದಾರೆ. ಬೆಡ್ಗಳು ಖಾಲಿ ಇಲ್ಲ ಎನ್ನುವಂತಹ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲೂ ಬೆಡ್ಗಳು ಭರ್ತಿಯಾಗಿವೆ. ತುಮಕೂರು ನಗರದಲ್ಲಿ ಡೆಂಗ್ಯೂ ಪೀಡಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಆರೋಗ್ಯ ಇಲಾಖೆಗೂ ಡೆಂಗ್ಯೂ ಪೀಡಿತರ ಸಂಖ್ಯೆ ಸಮರ್ಪಕವಾಗಿ ಸಿಕ್ಕಿಲ್ಲ. ಖಾಸಗಿ ಆಸ್ಪತ್ರೆ, ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ತುಮಕೂರಿನ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಡೆಂಗ್ಯೂ ಚಿಕನ್ಗುನ್ಯಾ ಕಾಣಿಸಿಕೊಂಡ ನಂತರ ಚಿಕಿತ್ಸೆ ಸಮಸ್ಯೆಯಾದರೆ ಜ್ವರ ಹರಡುತ್ತದೆ. ಸೊಳ್ಳೆ ನಿಯಂತ್ರಣ ಮಾಡುವಲ್ಲಿ ನಿರ್ಲಕ್ಷ್ಯತೆ ವಹಿಸುವುದು ರೋಗ ಉಲ್ಬಣಕ್ಕೆ ಕಾರಣವಾಗುತ್ತದೆ. ಜನ ಎಷ್ಟೇ ಎಚ್ಚರಿಕೆ ಕ್ರಮ ಕೈಗೊಂಡರೂ ಸೊಳ್ಳೆ ಕಡಿತದಿಂದ ಮುಕ್ತವಾಗಿಲ್ಲ. ಇಷ್ಟಾದರೂ ತುಮಕೂರು ನಗರಪಾಲಿಕೆ ಆಡಳಿತ ವರ್ಗ ನಗರ ನೈರ್ಮಲ್ಯಕ್ಕೆ ಕನಿಷ್ಠ ಕ್ರಮಗಳನ್ನು ಕೈಗೊಂಡಿಲ್ಲ. ಕಸದ ರಾಶಿ ತೆರವು ಮಾಡಿಲ್ಲ. ನಿಂತ ನೀರಿಗೆ ಔಷಧಿ ಸಿಂಪಡಿಸಿ ಸೊಳ್ಳೆನಾಶಕ ಕ್ರಮ ಕೈಗೊಂಡಿಲ್ಲ. ನಗರಪಾಲಿಕೆಯಾಗಲಿ, ಚುನಾಯಿತ ಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ರೋಗ ತಡೆಗೆ ತುರ್ತು ಕ್ರಮ ಕೈಗೊಳ್ಳುವ ಜವಾಬ್ದಾರಿ ವಹಿಸಿಲ್ಲ. ಈ ಬಗ್ಗೆ ತುಮಕೂರು ನಗರ ಶಾಸಕರು ನಗರಪಾಲಿಕೆಗೆ ಕಠಿಣ ಸೂಚನೆ ನೀಡಿಲ್ಲ. ಹೀಗಾಗಿ ತುಮಕೂರು ನಗರದಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿದೆ. ಮನೆ ಸುತ್ತ ಸ್ವಚ್ಛತೆ ಪಡೆದುಕೊಂಡು ಸೊಳ್ಳೆಗಳಿಂದ ರಕ್ಷಣೆ ಪಡೆದರೆ ಡೆಂಗ್ಯೂ ಚಿಕನ್ಗುನ್ಯಾ ತಡೆಯಲು ಸಾಧ್ಯವಿದೆ. ಡೆಂಗ್ಯೂ ವೈರಸ್ಗಳಿಂದ ಹರಡುತ್ತದೆ. ಡೆಂಗ್ಯೂ ಪೀಡಿತರನ್ನ ಕಚ್ಚಿದ ಇಂಡಿಸ್ ಎಂಬ ಹೆಣ್ಣು ಸೊಳ್ಳೆ ಆರೋಗ್ಯವಂತರನ್ನ ಕಚ್ಚಿದರೆ ಈ ಜ್ವರ ಹರಡುತ್ತದೆ. ಡೆಂಗ್ಯೂ ಲಕ್ಷಣಗಳು: ಡೆಂಗ್ಯೂ ಜ್ವರ ಕಾಣಿಸಿಕೊಂಡಾಗ 2-7 ದಿನಗಳಲ್ಲಿ ತೀವ್ರ ತಲೆನೋವು, ಕಣ್ಣಿನ ಹಿಂಭಾಗ ನೋವು, ಸ್ನಾಯು ಸೆಳೆತ, ಕೀಲು ನೋವು, ಚರ್ಮ ಕೆಂಪಾಗುವುದು, ಮೂಗು ಅಥವಾ ಒಸಡುಗಳಲ್ಲಿ ರಕ್ತಸ್ರಾವವಾಗುತ್ತದೆ. ಈ ವೇಳೆ ಎತ್ತೆಚ್ಚ ನೀರು, ಎಳೆನೀರು, ಓರೆ ಶ್ರವಣ ಕುಡಿಯಬೇಕು. ರೋಗಕ್ಕಿಂತ ಹೆಚ್ಚು ನಿರ್ಬಲೀಕರಣ ಉಂಟಾಗುತ್ತದೆ. ಸಕಾಲದಲ್ಲಿ ವೈದ್ಯರನ್ನ ಭೇಟಿಯಾಗಿ ಸಲಹೆ ಚಿಕಿತ್ಸೆ ಪಡೆಯಬೇಕು. ಸೊಳ್ಳೆಗಳ ನಿಯಂತ್ರಣದಿಂದ ಡೆಂಗ್ಯೂ ತಡೆಯಬಹುದು. ಇಂಡಿ ಸೊಳ್ಳೆಗಳು ಸಾರಾ ಸೊಳ್ಳೆಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತವೆ. ಈ ಸೊಳ್ಳೆ ಮೈ ಮೇಲೆ ಕಪ್ಪು ಬಿಳಿ ಬಣ್ಣದ ಮಚ್ಚೆ ಇರುತ್ತದೆ. ಆದ್ದರಿಂದ ಇವನ್ನ ಟೈಗರ್ ಸೊಳ್ಳೆ ಎಂದು ಕರೆಯಲಾಗುತ್ತದೆ. ನಿಂತ ನೀರಿನಲ್ಲಿ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿ ಮಾಡುತ್ತವೆ. ಮನೆ ಸುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಸೊಳ್ಳೆಯಿಂದ ರಕ್ಷಣಾ ಕ್ರಮ ಅನುಸರಿಸುವುದರಿಂದ ಡೆಂಗ್ಯೂ ತಡೆಗೆ ಸಾಧ್ಯವಿದೆ. ಗುಬ್ಬಿಯಲ್ಲಿ ಪರಿಶಿಷ್ಟ ಜಾತಿ ಫಲಾನುಭವಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗಂಗಾ ಕಲ್ಯಾಣ ಯೋಜನೆಯಡಿ ಸವಲತ್ತು ವಿತರಿಸಿದರು.
ಹಿಂದುಳಿದ ಸಮುದಾಯಗಳು ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ ಹಾಗೂ ಆರ್ಥಿಕವಾಗಿ ಹಿಂದೆ ಇರುವ ಬಡರೈತ ಕುಟುಂಬಗಳಿಗೆ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಪಂಪ್, ಮೋಟಾರ್, ಪೈಪ್ಗಳನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸುಮಾರು 39 ಪರಿಶಿಷ್ಟ ಜಾತಿಯ 39 ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಪಂಪು, ಮೋಟಾರ್, ಪೈಪ್ಗಳನ್ನು ನೀಡಿ ಮಾತನಾಡಿದ ಅವರು, ಹೇಮಾವತಿಯಲ್ಲಿ ಕೂಡ 164 ಬೋರ್ಗಳನ್ನ ಹೇಮಾವತಿಯಲ್ಲಿ ಕೂಡ ಸೇರಿಸಿದ್ದೀವಿ. ಮತ್ತೆ ಈ ಸಾರಿ ನಮ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತೆ ಎಸ್ಸಿ ಮತ್ತು ಎಸ್ ಟಿ ದೇವರಾಜರಸು ಅಭಿವೃದ್ಧಿ ಹೊಂದಿದ್ದ ಇವೆಲ್ಲವೂ ಈಗ ಲಿಸ್ಟ್ ಮಾಡಬೇಕಾಯ್ತು. ಅದರಿಂದ ಸುಮಾರು 3 ವಾಲ್ಮೀಕಿ ಅದು ಅಂಬೇಡ್ಕರ್ದು ಮತ್ತು ದೇವರಾಜರಸು ಅಭಿವೃದ್ಧಿ 3 ಕೂಡ ಈ ಸಾರಿ ನಿರೀಕ್ಷೆ 70-100 ಬರ್ತದೆ. ಈ ಸಾರಿನೂ ಕೂಡ 350-400 ಬೋರ್ಗಳನ್ನ ಎಸ್ಸಿ ಎಸ್ ಟಿ ಜನಕ್ಕೆ ಕೊರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಕಳೆದ ವರ್ಷವೂ ಸಹ ಹೇಮಾವತಿ ಯೋಜನೆಯಿಂದ ಸುಮಾರು 110 ಕೊಳವೆ ಬಾವಿಗಳನ್ನು ಕೊರೆಯಲಾಗಿತ್ತು. ಐಎಂನಲ್ಲಿ 164 ದೇವರಾಜ ಅರಸು ಯೋಜನೆ, ಅಂಬೇಡ್ಕರ್ ಯೋಜನೆಯಿಂದ ಸುಮಾರು 350 ಕೊಳವೆ ಬಾವಿಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡಲಾಗಿತ್ತು. ಈ ವರ್ಷವೂ ಎಂಐ ಯೋಜನೆ ಅಡಿಯಲ್ಲಿ 146 ಕೊಳವೆ ಬಾವಿಗಳನ್ನು ಕೊರೆಸಲಾಗುತ್ತದೆ. ಹೇಮಾವತಿಯಿಂದ 164 ಕೊಳವೆ ಬಾವಿಗಳನ್ನು, ಎಸ್ಸಿ ಹಾಗೂ ಎಸ್ಟಿ ಸಮುದಾಯಕ್ಕೆ ಸುಮಾರು 70-100 ಕೊಳವೆ ಬಾವಿಗಳನ್ನು ಕೊರೆಸಲಾಗುತ್ತದೆ. ಒಟ್ಟು 500,000 ಮೌಲ್ಯದ್ದಾಗಿದ್ದು ಸರ್ಕಾರದಿಂದ 300,000 ಅವಧಿಯ ಸಾಲ, 50,000 ಹಾಗೂ ವಿದ್ಯುತ್ ಶಕ್ತಿ ಪೂರೈಸಲು 50,000 ಸರ್ಕಾರವು ವೆಚ್ಚ ಮಾಡುತ್ತಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಕಳೆದ ವರ್ಷ ವಾಲ್ಮೀಕಿ ದೇವರಾಜ ಅರಸು ನಿಗಮದಿಂದಲೂ ಸಾಲ ನೀಡಲಾಗಿತ್ತು. ಕುರಿ ಮೇಕೆ ಸಾಕಾಣಿಕೆ ನೀಡಿದ್ದ ಸಾಲವನ್ನು ಸರ್ಕಾರ ಮನ್ನಾ ಮಾಡಿದೆ. ಈ ಬಾರಿಯೂ ಸಹ 200,000 ರೂವರೆಗೆ ಸಾಲವನ್ನು ವಿತರಣೆ ಮಾಡಲಾಗುತ್ತದೆ ಎಂದರು. ಇದೇ ಸಮಯದಲ್ಲಿ ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಳ್ಳಿಯ ಲೋಕೇಶ್, ನಿಗಮದ ಜಿಲ್ಲಾ ವ್ಯವಸ್ಥಾಪಕ ನಾಗೇಶ್, ತಾಲೂಕು ಅಭಿವೃದ್ಧಿ ಅಧಿಕಾರಿ ಡಿ ಜಯರಾಮ್, ಮುಖಂಡರಾದ ವೆಂಕಟೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಮಧುಗಿರಿಯಲ್ಲಿ ಕರಿಯಣ್ಣ ಕೆಂಚಣ್ಣನ ಮೆರವಣಿಗೆ ನಡೆಯಿತು. ಏಕಾದಶಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಧುಗಿರಿಯಲ್ಲಿ ದೊಡ್ಡ ಏಕಾದಶಿ ಪ್ರಯುಕ್ತ ಬೂಕನಹಟ್ಟಿಯಲ್ಲಿರುವ ಭೂತಪ್ಪ ದೇವಸ್ಥಾನದ ಕರಿಯಣ್ಣ ಮತ್ತು ಕೆಂಚಣ್ಣ ದೇವರುಗಳ ವೇಷಧಾರಿಗಳ ಮೆರವಣಿಗೆಯು ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ದೊಡ್ಡ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ರಸಾಯನವನ್ನು ನೈವೇದ್ಯ ಮಾಡಿ ಭೂತಪ್ಪರಿಗೆ ಉಣಬಡಿಸಿದ್ದು ವಿಶೇಷವಾಗಿತ್ತು. ಆನಂತರ ಕರಿಯಣ್ಣ ಕೆಂಚಣ್ಣ ವೇಷಧಾರಿಗಳ ಈ ಮೆರವಣಿಗೆಯು ಎಲ್ಲರ ಗಮನ ಸೆಳೆಯಿತು. ದೊಡ್ಡ ಏಕಾದಶಿಯನ್ನು ಹಿಂದಿನಿಂದಲೂ ನಡೆಸಿಕೊಂಡು ಬರುತ್ತಿದ್ದು ಅದೇ ರೀತಿ ತಾವು ಮುಂದುವರಿಸಿಕೊಂಡು ಹೋಗುತ್ತಿರುವುದಾಗಿ ಪೂಜಾರಿ ನಾರಾಯಣಪ್ಪ ತಿಳಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 79ನೇ ಜಯಂತ್ಯೋತ್ಸವವನ್ನು ಆಚರಿಸಿತು. ಶೋಷಿತ, ಹಿಂದುಳಿದ, ತುಳಿತಕ್ಕೆ ಒಳಗಾದವರ ಬೆಂಬಲಕ್ಕೆ ನಿಂತು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಪರವಾದ ಹೋರಾಟದ ದೀಪ ಆರದಂತೆ ನೋಡಿಕೊಳ್ಳುವಂತೆ ಕರೆ ನೀಡಿದ್ದರು ಎಂದು ಸಾಹಿತಿ ವಡ್ಡಗೆರೆ ನಾಗರಾಜಯ್ಯ ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 79ನೇ ಜನ್ಮ ದಿನೋತ್ಸವದ ಅಂಗವಾಗಿ 79 ಬಡ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಬೆಂಕಿ ಕಡ್ಡಿಯಿಂದ ದೀಪವನ್ನು ಬೆಳಗಿಸಬಹುದು, ಕಿಚ್ಚು ಹಚ್ಚಿ ಸುಟ್ಟು ಬೂದಿ ಮಾಡಬಹುದು. ದಲಿತ ಚಳುವಳಿ ಬೆಂಕಿ ಹಚ್ಚುವ ಹೋರಾಟವಲ್ಲ, ಅದೊಂದು ಜ್ಞಾನದೀಪ ಹಚ್ಚುವ ಆಂದೋಲನ ಎಂದರು. ಅಂದು ಬುದ್ಧ ಸಮಾಜದಲ್ಲಿ ಮೇಲು ಕೀಳು ಎಂಬ ಜಾತಿಯ ವಿರುದ್ಧ ಹೋರಾಟ ಮಾಡಿ ಎಲ್ಲರೂ ಒಂದೇ ಎಂದು ಸಮಾಜದಲ್ಲಿ ಶಾಂತಿ ಮಂತ್ರವನ್ನು ಉಪದೇಶಿಸಿದರು. ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭಿಸಿದರು. ಚಳುವಳಿಯನ್ನು ಮುಂದುವರಿಸಿಕೊಂಡು ಹೋಗಿ ಅಂತರ್ಜಾತಿ ವಿವಾಹಕ್ಕೆ ಪ್ರೇರಣೆ ನೀಡಿದರು. ಬುದ್ಧ, ಬಸವ, ಡಾ ಬಿ ಆರ್ ಅಂಬೇಡ್ಕರ್ ಸಮಾಜದಲ್ಲಿ ಮೂಢನಂಬಿಕೆ, ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದರು. ಶಿಕ್ಷಣ, ಹೋರಾಟ, ಸಂಘಟನೆಯ ಮೂಲಕ ಸಾಮಾಜಿಕ ಸಮಾನತೆಗೆ ಹೋರಾಟ ಮಾಡಿದರು ಎಂದರು. ಶರಣ ಚಳುವಳಿಯಲ್ಲಿ ಬಸವಣ್ಣನಿದ್ದಂತೆ ದಲಿತ ಚಳುವಳಿಯ ಕೇಂದ್ರಗಳಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿದ್ದರು. ದಲಿತ ಎಂಬ ಶಬ್ದದ ವ್ಯಾಪ್ತಿಯಲ್ಲಿ ಎಲ್ಲ ಜಾತಿ ಧರ್ಮಗಳಲ್ಲಿರುವ ಶೋಷಿತರು ವಿಸ್ತರಿಸಿ ಅವರೆಲ್ಲರ ಸಂಕಷ್ಟಗಳಿಗೆ ಮಿಡಿಯುವ ಮೂಲಕ ದಲಿತ ಚಳುವಳಿಯನ್ನು ಬಹುಜನ ಚಳುವಳಿಯನ್ನಾಗಿ ಪರಿವರ್ತಿಸಿದರು ಎಂದರು. ಎಚ್ಚರದಂತಿದ್ದ ಲೋಕವನ್ನು ಎಚ್ಚರಿಸಿದವರು ಬುದ್ಧರು. ಹಾಗೆ ನಮ್ಗಿನ್ನೊಂದು ಸಂದರ್ಭ ಏನಾಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಹರಾತ್ರಿ ಒಂದರಲ್ಲಿ ಇಡೀ
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಲಿಂಗಯ್ಯ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಹಾಗೂ ಜಗಜ್ಜೀವನ ರಾಮ್ ಅವರ ಬದುಕನ್ನು ಪರಿಚಯಿಸುವಂತಹ ಪುಸ್ತಕಗಳನ್ನು ಇಂದಿನ ಯುವಕರಿಗೆ ಓದಿಸಬೇಕು. ಆ ಮೂಲಕ ಈ ಮಹನೀಯರ ಸಾಧನೆಗಳನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯಬೇಕು. ಈ ಕೆಲಸಕ್ಕೆ ಬೇಕಾಗುವ ಎಲ್ಲ ನೆರವನ್ನು ನೀಡುತ್ತೇನೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಗತಿಪರ ಚಿಂತಕ ಸಿ ಗುರುಮೂರ್ತಿ ಕೊಟಗೇಮನೆ ಮಾತನಾಡಿ, ಬುದ್ಧ, ಬಸವ, ಅಂಬೇಡ್ಕರ್, ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವರೆಲ್ಲ ಬೋಧಿಸಿದ್ದು ಮಾನವೀಯತೆ ಧರ್ಮವನ್ನು ಹಾಗೂ ಮನುಷ್ಯತ್ವದ ಗುಣಗಳನ್ನು. ಈ ಮಹನೀಯರು ಬದುಕನ್ನು ರೂಪಿಸುವ ಮಾರ್ಗವನ್ನು ತೋರಿಸುತ್ತಾ ಪರೋಪಕಾರದ ಹಾಗೂ ಶ್ರೀಗಂಧ ಕುರುಡಿನಂತೆ ಜೀವನವನ್ನು ತೆಗೆದು ಬೇರೆಯವರ ಬದುಕನ್ನು ಹಸನು ಮಾಡಲು ಶ್ರಮಿಸಿದರು ಎಂದರು. ಪ್ರೇಮೆ ಆಗಿನ ಕಾಲದ ಅವರು ಮರಗಳಾಗಿದ್ದಾಗ ಅವರಿಗೆ ಪ್ರೇರಣೆ ನೀಡುವಂತವರು ಬಸವ ಬುದ್ಧ ಇತರರು. ನಿಮಗೆ ಇವರು ಪ್ರೇರಣೆ ಆಗಲಿ. ಆ ಮೂಲಕ ಇವರು ಇಷ್ಟೆಲ್ಲ ಕಷ್ಟಪಟ್ಟವರು ಇಲ್ಲಿ ನಮಗೂ ಗೊತ್ತು. ಇಲ್ಲಿ ಎಷ್ಟೋ ಜನ ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸಮಾಜದಲ್ಲಿನ ಶೋಷಿತರ ಪರವಾದ ನಿಲುವನ್ನು ಹೊಂದಿದ್ದರು. ಅವರ ಕಾಲದಲ್ಲಿ ದಲಿತ ಭೂರಹಿತರಿಗೆ ಭೂಮಿ ಕೊಡಿಸುವಲ್ಲಿ ಅವರ ಹೋರಾಟ ಸಫಲತೆಯನ್ನು ಕಂಡಿತ್ತು. ಸೊರಬ ತಾಲೂಕಿನ ಚಂದ್ರಗುತ್ತಿ ಯಲ್ಲಮ್ಮದೇವಿ ಜಾತ್ರೆಯಲ್ಲಿ ದಲಿತ ಹಿಂದುಳಿದ ಹೆಣ್ಣು ಮಕ್ಕಳ ಬೆತ್ತಲ ಸೇವೆಯನ್ನು ವಿರೋಧಿಸಿ ಸೊರಬದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದ ಪರಿಣಾಮ ಬೆತ್ತಲ ಸೇವೆ ಮಾಡದಂತೆ ಸರ್ಕಾರ ಆದೇಶ ನೀಡಿದ್ದರು. ಹಾಗೂ ಅಂತರ್ಜಾತಿ ವಿವಾಹಕ್ಕೆ ಪ್ರೇರೇಪಿಸಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಎಂದರು. ದಲಿತ ಮುಖಂಡ ಬೇವಿನಹಳ್ಳಿ ಚನ್ನಬಸವಯ್ಯ, ಪ್ರಗತಿಪರ ಚಿಂತಕ ಕಾಡಶೆಟ್ಟಿಹಳ್ಳಿ ಸತೀಶ್, ಗೋನಿ ವಸಂತಕುಮಾರ್, ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಆಲದಕಟ್ಟೆ ತಿಮ್ಮಯ್ಯ, ಜೆಡಿಎಸ್ ಮುಖಂಡ ಸಿಎಸ್ ನಟರಾಜು, ಬೆಸ್ಕಾಂ ಎಇ ಗವಿರಂಗಯ್ಯ, ಬಿಇಒ ಕೃಷ್ಣಮೂರ್ತಿ, ಸಿಪಿಐ ಮಾರಪ್ಪ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಲೋಕೇಶ್ ಮೂರ್ತಿ, ಸಿಎಸ್ ಲಿಂಗದೇವರು, ಭೋವಿ ಜನಾಂಗದ ಮುಖಂಡ ಸತೀಶ್, ಜೆಸಿಪುರ ಗೋವಿಂದರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆ ಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.